638ನೇ ಶಿವಾನುಭವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ನಮಗೆಲ್ಲರಿಗೂ ಹಿರಿಯರು, ಮಾರ್ಗದರ್ಶಕರು, ಮಾಜಿ ಸಚಿವರು, ಶರಣ ರಾಜಕಾರಣಿಗಳೆಂದೇ ಸಮಾಜದಲ್ಲಿ ಖ್ಯಾತಿಯನ್ನು ಪಡೆದಿರುವಂಥವರು, ಬಸವಾದಿ ಶಿವಶರಣರ ತತ್ವ ಸಿದ್ಧಾಂತಗಳಲ್ಲಿ ನಂಬಿಕೆಯುಳ್ಳವರು, ಸನ್ಮಾನ್ಯರು ಆಗಿರುವಂಥ ಎಸ್ ಎಸ್ ಪಾಟೀಲ್ರವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಕೃಷಿ ಮತ್ತು ಆರ್ಥಿಕ ಚಿಂತನೆಯನ್ನು ಕುರಿತು ಬಹಳ ಅರ್ಥಪೂರ್ಣವಾಗಿ ಮತ್ತು ಉದ್ಬೋಧಕವಾಗಿ ಮಾತನಾಡಿರುವಂಥ ಧಾರವಾಡದ ವಿಜಯಕುಮಾರ್ ಕಮ್ಮಾರವರೇ, ಈ ಕಾರ್ಯಕ್ರಮದಲ್ಲಿ ಧರ್ಮಗ್ರಂಥ ಪಠನ ಮಾಡಿರುವಂಥ ಕುಮಾರಿ ಶಾಂತಾ ಭಜಂತ್ರಿಯವರೇ, ವಚನ ಚಿಂತನ ಮಾಡಿರುವಂಥ ಕುಮಾರ ಮನೋಹರ್ ಭಜಂತ್ರಿಯವರೇ, ನಮ್ಮ ಬೋಧದಾರ ಯಾತ್ರಾ ಮಹೋತ್ಸವ ಸಮಿತಿ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಎಸ್ ಬಿ ಶೆಟ್ಟರ್ ಅವರೇ, ಜಾತ್ರಾ ಮಹೋತ್ಸವ ಸಮಿತಿ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ, ಲಿಂಗಾಯತ ಪ್ರಗತಿಶೀಲ ಸಂಘದ ಅಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ವಚನ ವೈಭವವನ್ನು ನಡೆಸಿಕೊಟ್ಟಿರುವಂಥ ರಾಜೇಶ್ವರಿ ಕಲಾಕೃತಿಯದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ವಚನ ಸಂಗೀತವನ್ನು ನಡೆಸಿಕೊಟ್ಟಿರುವಂಥ ಮೃತ್ಯುಂಜಯ ಹಿರೇಮಠ್ ಅವರ ಎಲ್ಲ ಸಂಗೀತ ಕಲಾವಿದರ ಬಳಗದವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಸಮಸ್ತ ಶರಣ ಬಂಧುಗಳೇ, ತಮಗೆಲ್ಲ ಶರಣು ಶರಣಾರ್ಥಿಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ನಾವೆಲ್ಲ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಬಸವಣ್ಣನವರ ಹೆಸರಿನಲ್ಲಿ ಪ್ರತಿ ವರ್ಷ ಮಹಾಮಾನವತಾವಾದಿ ಬಸವೇಶ್ವರ ಅನ್ನುವಂಥ ಒಂದು ಪ್ರಶಸ್ತಿಯನ್ನು, ಸಮಾಜದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಿರುವಂಥ ಸಾಧಕರಿಗೆ ಕೊಡುವಂಥ ಒಂದು ಪರಂಪರೆಯನ್ನು ಕಳೆದ 25 ವರ್ಷಗಳಿಂದ ತೋಂಟದಾರ್ಯ ಸಂಸ್ಥಾನ ಮಠ ಮುಂದುವರಿಸಿಕೊಂಡು ಬಂದಿದೆ. ಲಕ್ಷ್ಮೇಶ್ವರದ ಲಿಂಬಾಯಸ್ವಾಮಿ ಮಠ ಪ್ರತಿಷ್ಠಾನದ ಪದಾಧಿಕಾರಿಗಳು ಮಹಾಮಾನವತಾವಾದಿ ಬಸವೇಶ್ವರ ಪ್ರಶಸ್ತಿಗೆ ಸಂಬಂಧಪಟ್ಟಿರುವಂಥ ನಗದು ಬಹುಮಾನವನ್ನು 1,00,000 ರೂಪಾಯಿಯನ್ನು ಪ್ರತಿ ವರ್ಷ ಈ ಪ್ರಶಸ್ತಿ ಪಡೆದಿರುವಂಥ ಸಾಧಕರಿಗೆ ಕೊಡುವಂಥ ಒಂದು ಸೇವೆಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಹಾಗಾಗಿ ನಮ್ಮ ತೋಂಟದಾರ್ಯ ಮಠದ ಈ ಒಂದು ಯಾತ್ರಾ ಮಹೋತ್ಸವ ಬಹಳ ವೈಶಿಷ್ಟ್ಯಪೂರ್ಣವಾಗಿ, ವಿಧಾಯಕವಾಗಿ ಮತ್ತು ರಚನಾತ್ಮಕವಾಗಿ ನಡೆದುಕೊಂಡು ಬಂದಿದೆ. ಇವತ್ತು 2ನೇ ದಿನ. ಈ 2ನೇ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಲಿಂಗಾಯತ ಪ್ರಗತಿಶೀಲ ಸಂಘದ 2638ನೇ ಶಿವಾನುಭವ ಕಾರ್ಯಕ್ರಮ ಕೂಡ ಸೇರಿಕೊಂಡಿದೆ. ಹಾಗಾಗಿ ಶಿವಾನುಭವ ಮತ್ತು ಬಸವ ಜಯಂತಿ ಕಾರ್ಯಕ್ರಮಗಳು ಇಂದು ಜಂಟಿಯಾಗಿ ಇಲ್ಲಿ ನೆರವೇರ್ತವೆ. ನಮ್ಮ ವಿಜಯಕುಮಾರ್ ಕಮ್ಮಾರವರು ಬಸವಣ್ಣನವರ ತತ್ವ ಆದರ್ಶಗಳ ಬಗ್ಗೆ ಆಳವಾದಂಥ ಅಧ್ಯಯನ ಮಾಡಿದಂಥವರು, ಅವರ ವಚನಗಳನ್ನು ಅಧ್ಯಯನ ಮಾಡಿ ನಮ್ಮ ದೇಶದ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಉಪನ್ಯಾಸವನ್ನು ನೀಡಿರುವಂಥ ಹಿರಿಮೆ ನಮ್ಮ ವಿಜಯಕುಮಾರ್ ಕಮ್ಮಾರವರು. ಬಹಳ ವೈಶಿಷ್ಟ್ಯಪೂರ್ಣವಾಗಿ, ಅಧ್ಯಯನಪೂರ್ಣವಾಗಿ ಅವರು ತಮ್ಮ ಉಪನ್ಯಾಸವನ್ನು ನೀಡ್ತಾರೆ. ಬಸವಣ್ಣನವರ ಆರ್ಥಿಕ ಚಿಂತನೆ ಬಗ್ಗೆ, ಕೃಷಿ ಚಿಂತನೆ ಬಗ್ಗೆ ಅನೇಕ ಲೇಖನಗಳನ್ನು ನಮ್ಮ ದೇಶದ ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ ಪ್ರಕಟಿಸಿದಂಥವರು ನಮ್ಮ ವಿಜಯಕುಮಾರ್ ಕಮ್ಮಾರವರು. ಹಾಗಾಗಿ ಅವರ ಉಪನ್ಯಾಸ ಬಹಳ ಮೌಲಿಕವಾಗಿರ್ತದೆ. ಇವತ್ತು ಕೂಡ ಅವರು ಬಸವಣ್ಣನವರ ಒಂದು ಈ ಜಯಂತಿಯ ಸಂದರ್ಭದಲ್ಲಿ ತಮ್ಮ ಉಪನ್ಯಾಸವನ್ನು ವಚನದಿಂದ ಪ್ರಾರಂಭ ಮಾಡಿ ವಚನದಿಂದ ಮುಕ್ತಾಯಗೊಳಿಸಿದ ಅಂದರೆ ವಚನ ಸಾಹಿತ್ಯದ ಬಗ್ಗೆ ಅಪಾರವಾಗಿರುವಂಥ ಒಂದು ಪ್ರೀತಿಯನ್ನು ಹೊಂದಿದಂಥವರು ನಮ್ಮ ವಿಜಯಕುಮಾರ್ ಕಮ್ಮಾರವರು. ಬಹಳ ಅವರ ಒಂದು ಉಪನ್ಯಾಸ ಬಹಳ ಅದ್ಭುತವಾಗಿತ್ತು. ಇವತ್ತು ನಮ್ಮ ನಾಡಿನ
ಕೃಷಿಕರ ಕಣ್ತೆರೆಸುವಂತಹ ಒಂದು ಉಪನ್ಯಾಸ ಅಂದರೆ ಅದು ಅತಿಶಯೋಕ್ತಿ ಅಲ್ಲ ಅಂತ ನಮಗೆ ಅನಿಸ್ತದೆ. ಇವತ್ತು ನಾವೆಲ್ಲ ಕೃಷಿ ಒಂದು ಪವಿತ್ರವಾಗಿರುವಂತಹ ಒಂದು ಪರಂಪರೆ ಮತ್ತು ಒಂದು ಸಂಸ್ಕೃತಿ, ಅದನ್ನೆಲ್ಲ ನಾವು ಇವತ್ತು ಮರೆತು ಅದನ್ನು ಒಂದು ಉದ್ಯಮವನ್ನಾಗಿ ಮಾಡ್ತಾ ಇವತ್ತು ಕೃಷಿಯ ಮಹತ್ವವನ್ನು ಕಡಿಮೆ ಮಾಡ್ತಾ ಇದ್ದೇವೆ ಅನ್ನುವಂಥ ಒಂದು ಆತಂಕವನ್ನು ಅವರು ತಮ್ಮ ಉಪನ್ಯಾಸದಲ್ಲಿ ವ್ಯಕ್ತ ಮಾಡಿದರು. ಅದರ ಜೊತೆಗೆ ಈ ಒಂದು ಪವಿತ್ರವಾಗಿರುವಂಥ ಒಂದು ಪರಂಪರೆಯನ್ನು ಸಂಸ್ಕೃತಿಯನ್ನು ಹಾಳು ಮಾಡುವಂಥ ವ್ಯಕ್ತಿಗಳಿಗೆ ಇವತ್ತು ಪದ್ಮಶ್ರೀ ಪ್ರಶಸ್ತಿ ದೊರಕಿರುವುದು ಬಹಳ ಅನ್ಯಾಯ ಆಘಾತಕಾರಿ ಅನ್ನುವಂಥ ಒಂದು ವಿಷಯವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದರು. ಅವರು ಪ್ರಶಸ್ತಿ ಪಡೆಯುವಂಥ ಸಂದರ್ಭದಲ್ಲಿ ಒಳ್ಳೆಯವರೇ ಇರಬಹುದು, ಆದರೆ ಇವರು ಪ್ರಶಸ್ತಿ ಪಡೆದ ನಂತರ ಮಾಡುತ್ತಿರುವಂಥ ಒಂದು ಕೆಲಸವನ್ನು ನೋಡಿದರೆ ಆ ಕೆಲಸವನ್ನು ನಿಲ್ಲಿಸಬೇಕು, ಇಲ್ಲದೆ ಹೋದರೆ ಅವರ ಪ್ರಶಸ್ತಿಯನ್ನು ಸರ್ಕಾರ ವಾಪಸ್ ಪಡೆಯಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಅವರು ಈ ವೇದಿಕೆ ಮೇಲೆ ಕೊಟ್ಟಿರುವುದನ್ನು ನೋಡಿದರೆ ಅವರು ಬಸವಾದಿ ಶಿವಶರಣರ ಈ ಒಂದು ಅಮೂಲ್ಯವಾಗಿರುವಂಥ ಪವಿತ್ರವಾಗಿರುವಂಥ ಸಂದೇಶದ ಬಗ್ಗೆ ಅಥವಾ ನಮ್ಮ ಕೃಷಿ ಪರಂಪರೆ ಮತ್ತು ಕೃಷಿ ಸಂಸ್ಕೃತಿ ಬಗ್ಗೆ ಎಷ್ಟು ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿದ್ದಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದು. ಇವತ್ತು ನಾವೆಲ್ಲ ಕೃಷಿಯನ್ನು ಉದ್ಯಮವನ್ನಾಗಿ ಮಾಡ್ತಾ ಕೃಷಿಯ ಪಾವಿತ್ರತೆಯನ್ನು ಇವತ್ತು ಹಾಳು ಮಾಡ್ತಾ ಇದೆ. ಮೊದಲಿನ ಕಾಲಕ್ಕೆ ನಮ್ಮ ರೈತರು ಅದನ್ನೊಂದು ಬಹಳ ಪವಿತ್ರವಾಗಿರುವಂಥ ಒಂದು ಪರಂಪರೆ, ಕೃಷಿಯನ್ನು ಹೇಗೆ ಪ್ರಾರಂಭ ಮಾಡ್ತಿದ್ರು, ಪೂಜೆಯಿಂದನೇ ಪ್ರಾರಂಭ ಮಾಡ್ತಿದ್ರು, ಭೂಮಿಯನ್ನು ಪೂಜೆ ಮಾಡುವಂಥದ್ದು, ಅದನ್ನು ಊಳುವಾಗ ಬಿತ್ತುವಾಗ ಅವರು ಭಕ್ತಿಯಿಂದ ಪದ್ಯಗಳನ್ನು ಹಾಡುವಂಥದ್ದು, ಸ್ತೋತ್ರ ಮಾಡುವಂಥದ್ದು, ರಾಶಿ ಮಾಡುವಾಗ ಅವರು ಒಂದು ಮಾಡುವಂಥ ಒಂದು ಭಕ್ತಿ ಭಾವ ಮತ್ತು ಒಂದು ಪರಂಪರೆ ಹಾಡುವಂಥ ಹಾಡುಗಳು ಇವತ್ತೆಲ್ಲ ನಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಮೊದಲಿನ ಕಾಲಕ್ಕೆ ರಾಶಿ ಎಷ್ಟು ಚೆನ್ನಾಗಿ ನಮ್ಮ ರೈತರು ಮಾಡ್ತಿದ್ರು, ಅದೊಂದು ಪವಿತ್ರ. ಕಣದಲ್ಲಿನೂ ಕೂಡ ಚಪ್ಪಲ್ ಹಾಕ್ಕೊಂಡು ಹೋಗ್ತಿರ್ಲಿಲ್ಲ, ಅವರು ನಮಸ್ಕಾರ ಮಾಡಿ ಕಣದಲ್ಲಿ ಪಾದಾರ್ಪಣೆ ಮಾಡ್ತಿದ್ರು. ಅಷ್ಟು ರಾಶಿ ಮಾಡಿದ ಮೇಲೆ ಅದನ್ನು ಪೂಜೆ ಮಾಡಿದ ನಂತರ ಬಡಬಗ್ಗರಿಗೆ ಆಯಗಾರರಿಗೆ ಅದನ್ನೆಲ್ಲ ದಾನ ಮಾಡಿದ ನಂತರ ಉಳಿದಂಥ ಧಾನ್ಯವನ್ನು ತಮ್ಮ ಮನೆಗೆ ತೆಗೆದುಕೊಂಡು ಹೋಗ್ತಾ ಇದ್ರು. ಅಂತ ಒಂದು ಪವಿತ್ರವಾಗಿರುವಂಥ ಒಂದು ಸಂಸ್ಕೃತಿ ನಮ್ಮ ಕೃಷಿ ಸಂಸ್ಕೃತಿ. ಆದರೆ ಇವತ್ತು ನಮ್ಮ ರೈತರು ಹೆಂಗೆ ರಾಶಿ ಮಾಡಕತ್ತಾರೆ, ಅದನ್ನು ರೋಡಿನಾಗ ಹಾಕಿ ಬಿಡ್ತಾ ಇರ್ತೀನಿ, ಬಸ್ಸು ಟ್ರಕ್ಕು ಎಲ್ಲ ಓಡಾಡೇ ರಾಶಿ ಮಾಡಬೇಕು, ಅವರೇನು ರಾಶಿ ಮಾಡುವಂಗಿಲ್ಲ. ಆದರೆ ಇವತ್ತು ನಮ್ಮ ಸಂಸ್ಕೃತಿಗೆ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದನ್ನು ವಿಜಯಕುಮಾರ ಕಮ್ಮಾರ್ ಅವರು ನಮಗೆ ತಿಳಿಸೋದ್ರ ಮೂಲಕ ನಮ್ಮ ಕಣ್ತೆರೆಸುವಂತಹ ಕೆಲಸವನ್ನು ಮಾಡಿದ್ದಾರೆ ಅಂಥೇಳಿ ನನಗನ್ನಿಸ್ತದೆ. ನಿಜವಾಗಿ ಇವತ್ತು ಬಸವಣ್ಣನವರ ಚಿಂತನೆಗಳು, ಅದು ಕೃಷಿ ಪರವಾಗಿರುವಂತಹ ಚಿಂತನೆಗಳಿರಬಹುದು, ಅರ್ಥ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂಥ ಚಿಂತನೆಗಳಿರ್ಬೋದು ಬಹಳ ಮೌಲ್ಯಯುತವಾಗಿರುವಂಥ ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು. ನಮ್ಮ ಹಿರಿಯರಾಗಿರುವಂಥ ಎಸ್ ಎಸ್ ಪಾಟೀಲರು ಕೂಡ ಆ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು. ನಮ್ಮ ಅವಶ್ಯಕತೆಗಿಂತಲ ಹೆಚ್ಚಿನದನ್ನು ನಮ್ಮಲ್ಲಿ ಇಟ್ಟುಕೊಳ್ಳೋದಾಗಲಿ ಅಥವಾ ಒಂದು ಕಡೆ ಸಂಗ್ರಹಿಸೋದಾಗಲಿ ಅದು ಇನ್ನೊಬ್ಬರನ್ನು ಬಡವರನ್ನಾಗಿಸ್ತದೆ, ಅದರಿಂದ ಸಮಾನತೆ ಅನ್ನುವಂಥದ್ದು ಹೋಗಿಬಿಡ್ತದೆ, ಅಸಮಾನತೆ ಬೆಳೀತದೆ, ಆನಂತರ ಬಡವ ಬಲ್ಲಿದ ಅನ್ನುವಂಥ ಒಂದು ಭೇದ ಹೆಚ್ಚಾಗ್ತದೆ ಅನ್ನುವಂಥ ಒಂದು ಮಾತನ್ನು ನಮಗೆ ಹೇಳಿರೋದನ್ನು ನೋಡಿದರೆ ನಿಜವಾಗಿಯೂ ಬಸವಾದಿ ಶಿವಶರಣರ ತತ್ವಗಳು, ಸಂದೇಶಗಳು, ಚಿಂತನೆಗಳು ಇವತ್ತು ಎಷ್ಟು ಅವಶ್ಯಕ ಅನ್ನೋದು ನಮಗೆಲ್ಲರಿಗೂ ಗೊತ್ತಾಗ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ವಿಜಯಕುಮಾರ್ ಕಮ್ಮಾರ್ ಅವರು ಮಾಡಿರುವಂಥ ಒಂದು ಭಾಷಣ ಉಪನ್ಯಾಸ ಬಹಳ ಮೌಲಿಕವಾಗಿತ್ತು ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾವು ಪ್ರತಿ ವರ್ಷ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಿಜವಾಗಿ ಇಂಥ ಒಂದು ಆಚರಣೆ ಮಾಡುತ್ತಿರುವಂಥ ಒಂದು ಸಂದರ್ಭದಲ್ಲಿ ಬಸವಾದಿ ಶಿವಶರಣರ ತತ್ವಗಳನ್ನು, ಆದರ್ಶಗಳನ್ನು ಮತ್ತೆ ಮತ್ತೆ ನಾವು ನೆನಪಿಸಿಕೊಳ್ಳೋದ್ರ ಮೂಲಕ, ಬರೀ ನೆನಪಿಸಿಕೊಳ್ಳೋದಷ್ಟೇ ಅಲ್ಲ, ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಈ ಒಂದು ಬಸವ ಜಯಂತಿ ಆಚರಣೆಗೆ ಒಂದು ಅರ್ಥವಂತಿಕೆಯನ್ನು ತಂದುಕೊಡುವಂಥ ಒಂದು ಕಾರ್ಯವನ್ನು ನಾವು ಮಾಡಬೇಕಾಗ್ತದೆ. ಪ್ರತಿ ವರ್ಷ ಬಸವ ಜಯಂತಿಯನ್ನು ಶ್ರದ್ಧಾಪೂರ್ವಕವಾಗಿ ಆಚರಣೆ ಮಾಡುವುದರ ಹಿಂದಿನ ಉದ್ದೇಶ ಏನು ಅಂದರೆ ನಾವು ಬಸವಾದಿ ಶಿವಶರಣರ ಆದರ್ಶಗಳನ್ನು ತಿಳ್ಕೋಬೇಕು, ಅವರ ವಚನಗಳನ್ನು ಓದಬೇಕು, ವಚನಗಳಲ್ಲಿರುವಂಥ ಮೌಲ್ಯಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ನೆನಪಿಸಿಕೊಳ್ಬೇಕು. ಬಸವ ಜಯಂತಿಯ ಆಚರಣೆ ಹಿಂದಿನ ಉದ್ದೇಶ ಏನು ಅನ್ನೋದು ನಾವು ಸ್ಪಷ್ಟವಾಗಿ ತಿಳ್ಕೊಂಡು ಆ ಆಚರಣೆಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳುವಂಥ ಒಂದು ಕೆಲಸ ಮಾಡಬೇಕು. ಇವತ್ತು ನಾವೆಲ್ಲ ನೋಡ್ತೀವಿ ನಡೆ ನುಡಿಗಳಲ್ಲಿ ಬಹಳಷ್ಟು ಅಂತರ ಇವತ್ತು ನಮಗೆ ಕಾಣ್ತದೆ. ನಡೆ ನುಡಿಗಳಲ್ಲಿ ಸಾಮರಸ್ಯ ಇರಬೇಕು ಅನ್ನೋದನ್ನು ಬಸವಾದಿ ಶಿವಶರಣರು ನಮಗೆ ಹೇಳಿಕೊಟ್ರು. ನಮ್ಮ ಹಿರಿಯರಾಗಿರುವಂಥ ಎಸ್ ಎಸ್ ಪಾಟೀಲರು ಅದರ ಬಗ್ಗೆ ಬಹಳ ಸ್ಪಷ್ಟವಾಗಿ ಇವತ್ತು ಮಾತಾಡಿದರು. ನಮ್ಮ ನಡೆ ನುಡಿಗಳು ಪರಿಶುದ್ಧವಾಗಿರಬೇಕು, ನುಡಿಯಂತೆ ನಡೆ ಇರಬೇಕು. ನುಡಿ ನಡೆಗಳಲ್ಲಿ ಅಂತರ ಇದ್ದರೆ ಅದು ನಿಜವಾದ ಮಾನವೀಯ ಬದುಕು ಅಲ್ಲ ಅನ್ನೋದನ್ನು
ಸ್ಪಷ್ಟವಾಗಿ ತಿಳ್ಕೋಬೇಕು. ಬಸವಣ್ಣವರು ಕೂಡ ನಡೆ ನುಡಿ ಪರಿಶುದ್ಧಿ ಬಗ್ಗೆ ಬಹಳ ವಿಶೇಷವಾಗಿರುವಂಥ ಒಂದು ಆಸಕ್ತಿಯನ್ನು ಹೊಂದಿದ್ರು. ಜನರಲ್ಲಿ ನಡೆ ನುಡಿಗಳ ಸಾಮರಸ್ಯ ಉಂಟಾಗಬೇಕು ಅಂತೇಳಿ ಅವರು ಬಯಸ್ತಾ ಇದ್ರು. ಅವರು ಎಷ್ಟೇ ನಡೆ ನುಡಿಗಳನ್ನು ಪವಿತ್ರವಾಗಿ ಇಟ್ಟುಕೊಂಡು ಬದುಕಿದ್ರು ಕೂಡ ಅವರು ತಮ್ಮಲ್ಲಿರುವಂಥ ದೋಷಗಳನ್ನು ತಮ್ಮ ಅಂತರಂಗವನ್ನು ತೆರೆದಿಡುವಂಥ ಒಂದು ಕೆಲಸವನ್ನು ಅವರು ಮಾಡಿರೋದು ನಾವೆಲ್ಲ ನೋಡ್ತೀವಿ. ಬಸವಣ್ಣನವರು ಎಲ್ಲರಿಗೂ ಆದರ್ಶಪ್ರಾಯವಾಗಿರುವಂಥ ವ್ಯಕ್ತಿಗಳು, ಆ ಕಾಲದ ಶರಣರು ಶರಣೆಯರು. ಬಸವಣ್ಣ ಅಂದರೆ ದೇವರು ಅಂತೇಳಿ ಭಾವಿಸ್ಕೊಂಡಿದ್ರು. ಪ್ರಾರಂಭದಲ್ಲಿ ನಾವೆಲ್ಲ ಕೇಳಿದ್ದೀವಿ, ದೇವಲೋಕದ ದೇವಗಣಗಳಿಗೂ ಬಸವಣ್ಣನೇ ದೇವರು, ನಾಗಲೋಕದ ನಾಗಗಣಗಳಿಗೂ ಬಸವಣ್ಣನೇ ದೇವರು, ಮರ್ತ್ಯಲೋಕದ ಮಹಾಗಣಗಳಿಗೂ ಬಸವಣ್ಣನೇ ದೇವರು, ನನಗೂ ಬಸವಣ್ಣ ದೇವರು, ನಿನಗೂ ಬಸವಣ್ಣ ದೇವರು. ದೇವರಿಗೆ ಹೇಳ್ತಾರೋ, ದೇವರಿಗೂ ಕೂಡ ದೇವರು ಬಸವಣ್ಣನವರು. ಎಲ್ಲರಿಗೂ ಬಸವಣ್ಣನವರೇ ದೇವರು, ಶರಣರಿಗೂ ಕೂಡ ಬಸವಣ್ಣನವರೇ ದೇವರು ಅಂತೇಳಿ ಹೇಳಬೇಕಾದ್ರೆ ಬಸವಣ್ಣನವರ ವ್ಯಕ್ತಿತ್ವ ಎಂಥದ್ದು ಇತ್ತು ಅನ್ನೋದನ್ನು ನಾವೆಲ್ಲ ಗುರುತಿಸಬೇಕಾಗ್ತದೆ. ನಡೆ ನುಡಿ ಒಂದಾಗಿರುವಂಥ ಬದುಕು ಅವರದಾಗಿದ್ದರೂ ಕೂಡ ಅವರೇನು ಹೇಳ್ತಾರೆ, ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ಎನ್ನೊಳಗೇನು ಅದೆಂಥ ಅದ್ಭುತವಾಗಿರುವಂತಹ ಮಾತು. ನಮ್ಮಲ್ಲಿ ಏನು ಸಾಮರಸ್ಯನೇ ಇರಂಗಿಲ್ಲ ನಮ್ಮದು ನಿಜವಾಗಿ. ಬಹುಶಃ ಅವರು ತಮಗಾಗಿ ಏನು ಹೇಳ್ಕೊಂಡಿಲ್ಲ, ನಮ್ಮ ಬದುಕನ್ನು ಕುರಿತು ಹೇಳ್ಯಾರ ಅಂತ ನಮಗನ್ನಿಸ್ತದೆ. ನಡೆ ನುಡಿ ಒಂದೊಂದು ರೀತಿಯಾಗಿ ಬಿಟ್ಟರೆ ಪರಿಶುದ್ಧತೆ ಉಳಿಯೋದಲ್ಲ, ಎನ್ನೊಳಗೇನು ಶುದ್ಧವಿಲ್ಲ ನೋಡಯ್ಯ ಅಂತಾರೆ. ಆ ರೀತಿಯಲ್ಲಿ ಒಂದು ನಡೆ ನುಡಿಗಳು ಪರಿಶುದ್ಧವಾಗಿರಬೇಕು. ನಮ್ಮ ಎಸ್ ಎಸ್ ಪಾಟೀಲ್ ಹೇಳಿದ್ರು, ಲಿಂಗವಂತರು ಅಂದಮೇಲೆ ಲಿಂಗವನ್ನು ಕಟ್ಕೊಳ್ಬೇಕು. ಯಾರು ಕೊಳ್ಳಲು ಇವತ್ತು ಲಿಂಗಲ್ಲ, ಆ ಸಂಸ್ಕೃತಿ ಒಂದು ಮಾಯವಾಗ್ತಾ ಇದೆ ಅನ್ನುವಂಥ ಒಂದು ಆತಂಕವನ್ನು ಅವರು ವ್ಯಕ್ತ ಮಾಡಿದರು. ಲಿಂಗಾಯತರು ಬರೀ ಜಾತಿಯಿಂದ ಲಿಂಗಾಯತರು ಭಕ್ತಿಯೊಳಗೆ ಹುಟ್ಟಿದ ಮಾತ್ರಕ್ಕೆ ಯಾರು ಲಿಂಗಾಯತರಾಗುವುದಿಲ್ಲ. ಲಿಂಗ ಗುಣಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು. ಮತ್ತು ಲಿಂಗಾಯತರ ಒಂದು ಆರಾಧ್ಯ ವಸ್ತು ಏನಿದೆ, ಇಷ್ಟಲಿಂಗವನ್ನು ನಾವೆಲ್ಲರೂ ಧರಿಸಿಕೊಳ್ಬೇಕು. ನಮ್ಮ ಶುಭಾನುಭವ ಕಾರ್ಯಕ್ರಮದ ಮೂಲಕ ನಮ್ಮ ಲಿಂಗಾಯತ ಪ್ರಗತಿಶೀಲ ಸಂಘದವರು ಲಿಂಗಧಾರಣೆ ಕಾರ್ಯಕ್ರಮವನ್ನು ಪ್ರತಿ ವಾರ ನಡೆಸಬೇಕು. ಎಷ್ಟು ಜನ ಬರ್ತಾರೆ ಆಸಕ್ತಿಯಿಂದ ಅವರಿಗೆ ಲಿಂಗಧಾರಣೆಯನ್ನು ಮಾಡಿಸುವಂಥ, ಒಬ್ಬರೇ ಬರಲಿ ಅವ್ರಿಗೂ ಕೂಡ ಲಿಂಗಧಾರಣೆಯನ್ನು ಮಾಡುವಂಥ ಒಂದು ಕಾರ್ಯವನ್ನು ಮಾಡಬೇಕು ಅನ್ನುವಂಥ ಒಂದು ಆಸೆಯನ್ನು ನಮ್ಮ ಎಸ್ ಎಸ್ ಪಾಟೀಲರು ವ್ಯಕ್ತ ಮಾಡ್ತಾ ಇದ್ದಾರೆ. ಅಂದರೆ ಲಿಂಗವಂತರು ಅಂದರೆ ಲಿಂಗವನ್ನು ಧರಿಸ್ಕೊಳ್ಬೇಕು. ಹಣ ಇದ್ದವ ಹನುಮಂತ, ವಿದ್ಯೆ ಇದ್ದವ ವಿದ್ಯಾವಂತ, ಲಿಂಗ ಇದ್ದವನ ಲಿಂಗವಂತ. ಮತ್ತು ಒಳಗೆ ಲಿಂಗನೇ ಇಲ್ಲ ಅಂದರೆ ಅವನಿಗೆ ನಾವು ಲಿಂಗವಂತ ಅಂತ ಹೇಗೆ ಅನ್ನಬೇಕು? ಆ ಒಂದು ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಲಿಂಗಧಾರಣೆ ಮಾಡಿಕೊಳ್ಬೇಕು. ಲಿಂಗವನ್ನು ಕಟ್ಟಿಕೊಂಡ ಮೇಲೆ ನಮ್ಮ ನಡೆ ನುಡಿಗಳನ್ನು ಕೂಡ ನಾವು ಪರಿಶುದ್ಧವಾಗಿಟ್ಕೊಳ್ಬೇಕು. ಒಂದು ಸಮಾರಂಭದೊಳಗೆ ನಮ್ಮ ಶಿರಗೇರಿ ಸ್ವಾಮಿಗಳು ಹೇಳಿದರು, ನಮ್ಮ ಲಿಂಗಾಯತರು ಲಿಂಗಾಯತ ತೆಗೆದು ಯಾಕೆ ಗಿಡ ಕಟ್ಟಾರ ಅಂದ್ರೆ ಬಸವಣ್ಣವರು ಒಂದು ವಚನ ಹೇಳ್ಯಾರ, ಅದಕ್ಕೆ ಅವ್ರಿಗೆ ಹೆದರಿಕೆ ಬಂದದ. ಏನು ವಚನ ಹೇಳ್ಯಾರ ಅಂದ್ರೆ, ನುಡಿಯಲ್ಲಿ ಎತ್ತತ್ತು ನಡೆಯಲ್ಲಿ ತಪ್ಪಿದರೆ ಹಿರಿದಿರ್ದ ಲಿಂಗ ಘಟಸರ್ಪ ನೋಡ ಅಂತ ಹೇಳ್ಯಾರ. ಮತ್ತೆ ಎಲ್ಲಿ ಲಿಂಗ ಘಟಸರ್ಪ ಆಗಿ ನಮ್ಮನ್ನು ಕಡಿದಿತ್ತು ಅಂತೇಳಿ ಲಿಂಗಾಯತರು ಲಿಂಗ ದೂರ ಇಡಕ್ಕೆ ಹತ್ಯಾರ ಅಂತೇಳಿ. ಅಂದರೆ ನಡೆ ನುಡಿಗಳು ಪರಿಶುದ್ಧವಾಗಿರಬೇಕು ಅನ್ನುವಂಥ ಒಂದು ಆಸೆಯನ್ನು ಆ ವಚನದಲ್ಲಿ ಅವರು ವ್ಯಕ್ತ ಮಾಡಿದ್ದಾರೆ ಅನ್ನುವಂಥ ಒಂದು ಬಹಳ ಮುಖ್ಯ. ನಾವು ಲಿಂಗವನ್ನು ಕಟ್ಕೋಬೇಕು, ಲಿಂಗ ಕಟ್ಕೋಬೇಡ್ರಿ ಅಂತ ಅವ್ರು ಹೇಳಿಲ್ಲ. ಲಿಂಗವನ್ನು ಕಟ್ಟಿಕೊಂಡ ಮೇಲೆ ಲಿಂಗವನ್ನು ಆರಾಧಿಸುವಂಥ ಒಂದು ಈ ಸಂದರ್ಭದಲ್ಲಿ ನಮ್ಮ ನಡೆ ನುಡಿಗಳು ಬೇರೆ ಬೇರೆ ಆಗಿದ್ದರೆ ಅದಕ್ಕೇನು ಅರ್ಥ ಇಲ್ಲ ಅನ್ನುವಂಥ ಒಂದು ಮಾತನ್ನು ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ನಡೆ ನುಡಿಗಳು ಪರಿಶುದ್ಧವಾಗಿರಬೇಕು. ಬಸವಣ್ಣವ್ರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತ ಇಡಬೇಕು. ಹೆಂಗೆ ಮಾತಾಡಬೇಕು? ಮಾತಾಡಿದರೆ ಮುತ್ತಿನ ಹಾರ ಎಷ್ಟು ಸುಂದರವಾಗಿ ಕಾಣ್ತದಲ್ಲ ಅಷ್ಟು ಸುಂದರವಾಗಿ ಮಾತಾಡಬೇಕಂತ. ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ಮಾಣಿಕ್ಯವನ್ನು ಇಟ್ಟರೆ ಬೆಳಗ್ತದ, ಪ್ರಕಾಶ ಬೀಳ್ತದ. ಹಾಗೆ ಮಾತನಾಡಿದರೆ ಪ್ರಕಾಶ ಪರಮಮ್ಮಬೇಕು. ಅಂದರೆ ಅಂಥ ಜ್ಞಾನದ ಮಾತುಗಳನ್ನೇ ಮಾತಾಡಬೇಕು. ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು, ನೇರವಾಗಿರಬೇಕು, ಪಾರದರ್ಶಕವಾಗಿರಬೇಕು. ನಮ್ಮ ಮಾತುಗಳು ಹೇಗಿರಬೇಕಂದ್ರೆ ಪಾರದರ್ಶಕವಾಗಿರಬೇಕು. ಅಂತರಂಗದಲ್ಲಿ ಏನಿದೆಯೋ ಅದನ್ನೇ ನಾವು ಮಾತಾಡಬೇಕು. ಹೊಟ್ಟೆಗೆ ಒಂದು ಇಟ್ಟುಕೊಂಡು ಬಾಯಿಂದ ಒಂದು ಮಾತಾಡೋದಲ್ಲ. ನಡೆ ನುಡಿಗಳಲ್ಲಿ ಪಾರದರ್ಶಕ ಇರಬೇಕಾಗಿರುವಂಥದ್ದು ಬಹಳಷ್ಟು ವರ್ಷ. ನುಡಿದರೆ ಲಿಂಗ ಮೆಚ್ಚಿ ಅಹೂದಹುದನ್ನುವಂತಿರಬೇಕು. ನೋಡಿ, ದೇವರು ನಾವು ಮಾತಾಡಿದಂಥ ಮಾತನ್ನು ಕೇಳಿ ಹೌದಪ್ಪ ಹೌದು ಮಾತಾಡಿದರೆ ಇವನಂಗೆ ಮಾತಾಡಬೇಕಂದಿರಬೇಕು.
ಹಂಗೆ ನಾವು ಮಾತನಾಡಬೇಕು. ಮುಡಿಯಲ್ಲಿ ಒಳಗಾಗಿ ನಡೆಯಲ್ಲಿ ತಪ್ಪಿದರೆ ಕೂಡಲ ಸಂಗಮ ದೇವ ನೆಂತು ನೆಚ್ಚುವನಯ್ಯ ಅಂತ ಹೇಳ್ತಾರೆ. ಚಂದಾಗಿ ಮಾತಾಡ್ತೀವಿ, ಆ ಮಾತಿನಂತೆ ನಮ್ಮ ನಡೆ ನಮ್ಮ ಆಚರಣೆ ಇಲ್ಲದೆ ಹೋದ್ರೆ ಆ ಮಾತಿಗೆ ಏನೂ ಬೆಲೆ ಇಲ್ಲ. ಅಂಥ ಮಾತುಗಳಿಗೆ ಪರಮಾತ್ಮ ಒಲಿಯುವುದಿಲ್ಲ ಅನ್ನುವಂಥ ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ನಮ್ಮ ಬಸವಣ್ಣನವರು ಹೇಳಿರುವುದನ್ನು ನಾವೆಲ್ಲ ನೋಡ್ತೀವಿ. ಬಸವ ಜಯಂತಿಯನ್ನು ಆಚರಿಸುತ್ತಿರುವಂಥ ಈ ಸಂದರ್ಭದಲ್ಲಿ ನಾವು ನಮ್ಮ ನಡೆ ನುಡಿಗಳ ಕಡೆಗೆ ವಿಶೇಷವಾಗಿರುವಂಥ ಒಂದು ಗಮನ ಹರಿಸಬೇಕಾಗಿರುವಂಥದ್ದು ಬಹಳಷ್ಟು ಅವಶ್ಯ ಅನ್ನುವಂಥ ಒಂದು ಮಾತನ್ನು ಹೇಳ್ತೇನೆ. ನಮ್ಮ ನುಡಿ ಪರಿಶುದ್ಧವಾಗಿರಬೇಕು, ನಮ್ಮ ನಡೆ ಪರಿಶುದ್ಧವಾಗಿರಬೇಕು, ನಡೆ ನುಡಿಗಳಲ್ಲಿ ಸಾಮರಸ್ಯ ಇರಬೇಕು, ಬದುಕಿಗೂ ಬರಹಕ್ಕೂ ಅಂತರ ಇರಬಾರದು, ಅದು ಒಂದೇ ಆಗಿರಬೇಕು ಅನ್ನುವಂಥ ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ನಮ್ಮ ಧರ್ಮಗುರುಗಳಾಗಿರುವಂತಹ ಬಸವಣ್ಣನವರು ಹೇಳಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಅವರ ಆ ಒಂದು ಸಂದೇಶವನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಈ ಒಂದು ಬಸವ ಜಯಂತಿಯನ್ನು ಆಚರಿಸಿರುವುದಕ್ಕೂ ಕೂಡ ಒಂದು ರೀತಿಯ ಸಾರ್ಥಕತೆ ಉಂಟಾಗ್ತದೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇಂಥ ಒಂದು ಬಸವ ಜಯಂತಿ ಕಾರ್ಯಕ್ರಮವನ್ನು ನಾವೆಲ್ಲ ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದೇವೆ. ಇಂದಿನ ಈ ಶಿವಾನುಭವ ಕಾರ್ಯಕ್ರಮದಲ್ಲಿ ಧರ್ಮಗ್ರಂಥ ಪಠನ ಮಾಡಿರುವಂಥ ಶಾಂತಾವಿ ಭಜಂತ್ರಿ ಮತ್ತು ವಚನ ಚಿಂತನೆ ಸೇವೆಯನ್ನು ಸಲ್ಲಿಸಿರುವಂಥ ಮನೋಹರ್ ಭಜಂತ್ರಿ ಬಹಳ ಸುಂದರವಾಗಿ, ಅವ ಮಗು ಬಹಳ ಸಣ್ಣ ಮಗು 6 ವರ್ಷದ ಮಗು ಎಷ್ಟು ಸುಂದರವಾಗಿ ವಚನವನ್ನು ಓದಿದ್ಲು ಅಂದರೆ ಬಹುಶಃ ಬಹಳ ನಮಗೆಲ್ಲ ಹೃದಯ ತುಂಬಿ ಬಂತು. ನನಗನ್ನಿಸ್ತದೆ ನೀವೆಲ್ಲ ನಿಮ್ಮ ಸಣ್ಣ ಮಕ್ಕಳಿಗೆ ವಚನಗಳನ್ನು ಇದೇ ರೀತಿಯಲ್ಲಿ ಕಲಿಸಬೇಕು. ಒಂದು ದೋಷನೂ ಕೂಡ ಆ ಮಗು ತನ್ನ ವಚನದಲ್ಲಿ ಮಾಡಲಿಲ್ಲ. ಅಷ್ಟು ಸ್ಪಷ್ಟವಾಗಿ, ಅಷ್ಟು ನೇರವಾಗಿ ಮತ್ತು ಒಂದು ರೀತಿಯಲ್ಲಿ ಬಹಳ ತನ್ನ ಒಂದು ಪ್ರತಿಭೆ ಈ ರೀತಿಯಲ್ಲಿ ಅಭಿವ್ಯಕ್ತಗೊಳ್ಳುತ್ತದೆ ಅನ್ನುವಂಥ ಒಂದು ರೀತಿಯಲ್ಲಿ ಆ ಬಾಲಕಿ ವಚನವನ್ನು ಓದಿರುವುದು ನಿಜಕ್ಕೂ ಬಹಳ ಸಂತೋಷದ ಸಂಗತಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ನಿಮ್ಮ ಮಕ್ಕಳು ಕೂಡ ಈ ಮಗುವಿನ ಹಾಗೆ ವಚನಗಳನ್ನು ಓದುವಂಥವ್ರು ಆಗಬೇಕು ಅಂತೇಳಿ ಸಂದರ್ಭದಲ್ಲಿ ಆಸೆಯನ್ನು ವ್ಯಕ್ತ ಮಾಡ್ತಾ ಕುಮಾರ ಮನೋಹರ್ ಭಜಂತ್ರಿ ಕೂಡ ಒಂದು ವಚನ, ಆ ವಚನದ ಅರ್ಥವನ್ನು ಬಹಳ ಸ್ಪಷ್ಟವಾಗಿ ಹೇಳಿರುವಂಥದ್ದು ನಿಜಕ್ಕೂ ಬಹಳ ಸಂತೋಷ ಅನಿಸ್ತು. ಈ ಮಕ್ಕಳಿಗೆ ಬಸವಾದಿ ಶಿಕ್ಷಣರ ಆಶೀರ್ವಾದ ಸದಾಕಾಲ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಅದರ ಜೊತೆಗೆ ಇವತ್ತು ನಮ್ಮ ಮೃತ್ಯುಂಜಯ ಹಿರೇಮ ಗುರುನಾಥ್ ಸುತಾರ್ ಇವರೆಲ್ಲ ನಮ್ಮ ಮಠದ ಸಂಗೀತ ಕಲಾವಿದರು ಬಹಳ ಒಳ್ಳೆಯ ರೀತಿಯಿಂದ ತಮ್ಮ ವಚನ ಸಂಗೀತವನ್ನು ಇಲ್ಲಿ ಪ್ರಸ್ತುತಪಡಿಸಿದರು ಮತ್ತು ಸಾಂದರ್ಭಿಕವಾಗಿ ಬಸವಣ್ಣನವರ ಆ ಒಂದು ವ್ಯಕ್ತಿತ್ವವನ್ನು ಪ್ರತಿಪಾದಿಸುವಂತಹ ವಚನಗಳನ್ನೇ ಅಲ್ಲಮ್ಮ ಪ್ರಭುದೇವರ ವಚನ ಕಲ್ಯಾಣವೆಂಬ ಪ್ರಣತಿಯಲ್ಲಿ ಭಕ್ತಿರಸವೆಂಬ ತೈಲದಲ್ಲಿ ವಚನವನ್ನು ಬಹಳ ಸುಂದರವಾಗಿ ನಮ್ಮ ಮೃತ್ಯುಂಜಯ ಗವಾಯಿಗಳು ಇಲ್ಲಿ ಪ್ರಸ್ತುತಪಡಿಸಿದರು. ಅವರ ಮಗ ಹೇಮಂತ ಮತ್ತು ಗುರುನಾಥ್ ಸುತಾರ್ ಅವರು ಕೂಡ ಬಹಳ ಒಳ್ಳೆಯ ರೀತಿಯಿಂದ ಇಲ್ಲಿ ವಚನ ಸಂಗೀತವನ್ನು ಪ್ರಸ್ತುತಪಡಿಸಿರುವಂಥದ್ದು ನಿಜಕ್ಕೂ ಬಹಳ ಸಂತೋಷ ಮತ್ತು ಹೆಮ್ಮೆಯನ್ನು ಉಂಟು ಮಾಡುವಂಥ ವಿಷಯ ಅನ್ನೋದನ್ನು ಈ ಸಂದರ್ಭ ಇರುತ್ತಾ. ಅದರ ಜೊತೆಗೆ ನಮ್ಮ ರಾಜೇಶ್ವರಿ ಕಲಾ ಕುಟೀರದ ವಿದ್ಯಾರ್ಥಿನಿಯರು ಶರಣರ ವಚನಗಳಿಗೆ ನೃತ್ಯವನ್ನು ಅಳವಡಿಸಿ ಬಹಳ ಸುಂದರವಾಗಿ ನೃತ್ಯ ಪ್ರದರ್ಶನ ಮಾಡಿದರು. ವಚನ ವೈಭವ ಕಾರ್ಯಕ್ರಮ ಈ ಒಂದು ಸಂದರ್ಭದಲ್ಲಿ ಬಹಳ ಒಳ್ಳೆಯ ರೀತಿಯಿಂದ ನಡೆಯಿತು. ಆ ಮಕ್ಕಳಿಗೆ ತರಬೇತಿಯನ್ನು ನೀಡಿರುವಂತಹ ಶಿಕ್ಷಕರಿಗೂ ಮತ್ತು ಮಕ್ಕಳಿಗೂ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೇನೆ. ನಮ್ಮ ಜಾತ್ರಾ ಮಹೋತ್ಸವ ಸಮಿತಿ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಎಸ್ ಪಿ ಶೆಟ್ಟರ್ ಅವರು ಆ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಅವರ ಜಾತ್ರಾ ಮಹೋತ್ಸವ ಸಮಿತಿ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಲಿಂಗಾಯತ ಪ್ರಗತಿಶೀಲ ಸಂಘದ ಅಧ್ಯಕ್ಷರಾಗಿರುವಂಥ ಶೇಖಣ್ಣ ಕಳಸಾಪುರ ಶೆಟ್ಟರು ಹಾಗೂ ಅವರ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಸಾಂಗಗೊಳಿಸಿದ್ದಾರೆ. ಅದರ ಜೊತೆಗೆ ನಮ್ಮ ವಿಜಯಕುಮಾರ್ ಕಮ್ಮಾರ್ ಅವರ ಧರ್ಮಪತ್ನಿಯವರು ಮತ್ತು ಅವರ ತಾಯಿಯವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು ನನಗೆ ಬಹಳ ಸಂತೋಷ ಉಂಟು ಮಾಡಿದೆ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಈಶ್ವರ್ ಕಮ್ಮಾರ್ ಅವರ ಹೆಸರನ್ನು ಕೇಳದೇ ಇರುವಂಥ ವ್ಯಕ್ತಿಗಳೇ ಇಲ್ಲ. ಅವರು ನಮ್ಮ ನಾಡಿನ ಸುಪ್ರಸಿದ್ಧ ಮಕ್ಕಳ ಸಾಹಿತಿಗಳು, ಮಕ್ಕಳಿಗಾಗಿ ಅನೇಕ ವೈಶಿಷ್ಟ್ಯಪೂರ್ಣವಾಗಿರುವಂಥ ಕವನಗಳನ್ನು ಬರೆದು ಮಕ್ಕಳ ಸಾಹಿತ್ಯವನ್ನು ಉತ್ತೇಜಿಸಿದಂಥ ಒಬ್ಬ ಶ್ರೇಷ್ಠ ಸಾಹಿತಿ ಅಂದರೆ ಈಶ್ವರ ಕಮ್ಮಾರ್ ಅವರು. ಬಹಳ ಪುಸ್ತಕ ಪ್ರೇಮಿಯಾಗಿದ್ದರು. ಅವರು ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಸಾರಂಗದಲ್ಲಿ ಸಹಾಯಕ ನಿರ್ದೇಶಕರಾಗಿ ಬಹಳ ದಿನಗಳವರೆಗೆ ಅವರು ಸೇವೆಯನ್ನು ಸಲ್ಲಿಸಿದರು. ಬಹಳ ಒಂದು ಇನ್ನೊಂದು ಈ ಸಂದರ್ಭದಲ್ಲಿ ನಾನು ಹೇಳಬೇಕು, ಅವರು ತಮ್ಮ ಬದುಕಿನುದ್ದಕ್ಕೂ ಸಂಗ್ರಹಿಸಿರುವಂಥ ಆ ಎಲ್ಲ ಪುಸ್ತಕಗಳ ಸಂಗ್ರಹವನ್ನು ನಮ್ಮ ನಾಗನೂರು ಮಠದ ಲಿಂಗಾಯತ ಸಂಶೋಧನಾ ಕೇಂದ್ರಕ್ಕೆ ಅವರು ತಮ್ಮ ಕೊನೆಯ ದಿನಗಳಲ್ಲಿ ಕೊಟ್ಟಿರುವಂಥದ್ದು ಬಹಳ ಅಭಿನಂದನೀಯವಾಗಿರುವಂಥ ಕೆಲಸ. ಆ ಒಂದು ಗ್ರಂಥಾಲಯವನ್ನು ನೋಡಿ, ಆ ಗ್ರಂಥಾಲಯ ಇನ್ನೂ
ಸಮೃದ್ಧವಾಗಿ ಬೆಳೆಯಬೇಕು ಅನ್ನುವಂಥ ಒಂದು ಆಸೆಯನ್ನು ಇಟ್ಟುಕೊಂಡು ಬಹಳ ಮೌಲಿಕವಾಗಿರುವಂಥ ಅರ್ಥಪೂರ್ಣವಾಗಿರುವಂಥ ಗ್ರಂಥಗಳನ್ನು ದಾಸೋಹ ಮಾಡಿರುವಂಥದ್ದು ಅವರ ಆ ಒಂದು ಪುಸ್ತಕ ಪ್ರೇಮಕ್ಕೆ ಸಾಕ್ಷಿ ಅಂತ ನನಗನ್ನಿಸ್ತದೆ. ಅಂಥವರ ಸುಪುತ್ರರು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ್ದಾರೆ. ಈಶ್ವರ ಕಮ್ಮಾರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ತೇನೆ. ಅದರ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ, ಉಪನ್ಯಾಸವನ್ನು ಕೇಳಿದ್ದೀರಿ. ನಮ್ಮ ಹಿರಿಯರಾಗಿರುವಂಥ SS ಪಾಟೀಲ್ರು ಅವರು ವಚನಗಳಿಂದನೇ ಪ್ರಾರಂಭ ಮಾಡ್ತಾರೆ, ವಚನಗಳಿಂದನೇ ಮುಗಿಸ್ತಾರೆ. ಬಹುಶಃ ನಮ್ಮ ಕರ್ನಾಟಕದ ರಾಜಕಾರಣಿಗಳಿಗೆ ವಚನಗಳನ್ನು ಕಲಿಸಿದಂಥ ಏಕೈಕ ವ್ಯಕ್ತಿಗಳು ಅಂದರೆ ನಮ್ಮ SS ಪಾಟೀಲ್. ಬಹುಶಃ ನಮ್ಮ ರಾಜಕಾರಣಿಗಳಿಗೆ ವಚನಗಳ ಪರಿಕಲ್ಪನೆ ಇರಲಿಲ್ಲ, ವಚನಗಳು ಅದಾವ ಅನ್ನೋಂಥ ಕಲ್ಪನೆಯೂ ಇರಲಿಲ್ಲ. ಆದರೆ ವಿಧಾನಸಭೆಯಲ್ಲಿಯೂ ಕೂಡ ವಚನಗಳನ್ನು ಉದ್ಧರಿಸ್ತಾ ವಚನಗಳಲ್ಲಿರುವಂಥ ಮೌಲ್ಯಗಳನ್ನು ನಮ್ಮ ಶಾಸಕರಿಗೆ ತಿಳಿಸಿಕೊಟ್ಟಿರುವಂಥವರು ನಮ್ಮ SS ಪಾಟೀಲ್ರು. ಅವರು ಯಾವಾಗಲೂ ವಚನಗಳ ಬಗ್ಗೆ ಅಪಾರವಾಗಿರುವಂಥ ಪ್ರೀತಿ ಅಭಿಮಾನ ಇಟ್ಟುಕೊಂಡಿರುವಂಥವ್ರು, ವಚನಗಳನ್ನು ಸಾಕಷ್ಟು ಅಧ್ಯಯನ ಮಾಡಿದಂಥವರು. ಅವರು ಈ ಸಂದರ್ಭದಲ್ಲಿ ಆ ವಚನಗಳ ಬಗ್ಗೆ ನಮಗೆಲ್ಲ ತಿಳಿಸಿಕೊಟ್ಟಿರುವಂಥದ್ದು ಬಹಳ ಸಂತೋಷ ಅನ್ನುತ್ತದೆ. ಅದ್ರ ಜೊತೆಗೆ ನೀವೇನು ಬಹಳ ಪತ್ನಿಯಿಂದ ಕೂತ್ಕೊಂಡು ಕೇಳ್ತಾ ಇದ್ದಿರಲ್ಲ, ನಿಮಗೆ ಹೆಚ್ಚು ಅಭಿನಂದನೆಗಳನ್ನು ನಾವು ಹೇಳಬೇಕು. ಯಾಕಂದ್ರೆ ಅಕ್ಕ ಮಾಡಿ ಒಂದು ವಚನದೊಳಗೆ ಹೇಳ್ತಾ, ಸಂತೆಯೊಳಗೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದರೆ ಎಂತಯ್ಯ ಅಂತ. ಸುತ್ತಲೂ ಎಲ್ಲ ಶಬ್ದ ನಡೆದದ, ಆದರೂ ಆ ಕಡೆ ಲಕ್ಷ ಕೊಡ್ಲಾರ್ದನ ನಮ್ಮ ಉಪನ್ಯಾಸಕರು ಉಪನ್ಯಾಸ ಕೇಳಿದ್ರಿ, ಅತಿಥಿಗಳು ಉಪನ್ಯಾಸ ಕೇಳಿದ್ರಿ, ನಿಮ್ಮಷ್ಟು ದೊಡ್ಡ ವ್ಯಕ್ತಿಗಳು ಸ್ಥಿತಪ್ರಜ್ಞರು ಮತ್ತೊಬ್ರು ಇಲ್ಲ ಅಂತೀವಿ. ಈ ಸಂದರ್ಭದಲ್ಲಿ ನಿಮಗೊಂದು ಪ್ರಶಸ್ತಿ ಕೊಡ್ತೀವಿ ನಾವು. ಯಾಕಂದ್ರೆ ಬಹಳ ಒಳ್ಳೆ ರೀತಿಯಿಂದ ನಿಮ್ಮೆಲ್ಲ ಶಾಸ್ತ್ರದಿಂದ ಆ ಕಡೆ ಗಮನ ಹರಿಸಲಾರ್ದನೆ ಉಪನ್ಯಾಸದ ಕಡೆಗೆ ಗಮನ ಕೊಟ್ಟು ಆ ಒಂದು ಉಪನ್ಯಾಸವನ್ನ ತದೇಕ ಚಿತ್ರದಿಂದ ತಾವೆಲ್ಲ ಕೇಳಿದಿರಿ. ಆ ಕಾರಣಕ್ಕಾಗಿ ತಮಗೆ ವಿಶೇಷವಾಗಿರುವಂತಹ ಅಭಿನಂದನೆಗಳನ್ನ ಹೇಳ್ತಾ ನನ್ನ ಮಾತು ವಿರಾಮ ಹೇಳ್ತೇನೆ. ಶರಣು ಶರಣಾರ್ಥಿ.